ಮಕ್ಕಳು, ನಾವೀಗ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕೆ ಬೆಳಕಿನ ಆಕಾರವಾಗಿ ನಾನು ಮೊಬೈಲ್ ಟಾರ್ಚ್ ಅನ್ನು ಬಳಸಿದ್ದೀನಿ, ಮತ್ತು ಪರದೆಯಾಗಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸನ್ನು ಬಳಸಿದ್ದೀನಿ. ಈಗ ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಇಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಟರೂ ಕೂಡ ಬೆಳಕು ಅದರ ಮೂಲಕ ಹರಿದು ಪರದೆ ಮೇಲೆ ಮೂಡ್ತಾ ಇದೆ. ಇದು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡ್ತಾ ಇದೆ. ಈಗ ಗಾಜೊಂದನ್ನು ಇಡ್ತಾ ಇದ್ದೀನಿ. ಸೊ ಗಾಜನ್ನು ಇಟ್ಟರೂ ಕೂಡ ಗಾಜಿನ ಮೂಲಕ ಬೆಳಕು ಹರಿದು ಪರದೆ ಮೇಲೆ ಮೂಡ್ತಾ ಇದೆ. ಈ ರೀತಿ ಯಾವ ವಸ್ತುಗಳ ಮೂಲಕ ಬೆಳಕು ಹರಿಯುತ್ತದೋ ಅಂತಹ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಎಂದು ಕರೆಯುತ್ತೇವೆ. ಈಗ ನಾನು ಬೆಳಕಿನ ಆಕಾರದ ಮುಂದೆ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಹಿಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಕಾರ್ಡ್ಬೋರ್ಡ್ ಶೀಟು ಸಂಪೂರ್ಣವಾಗಿ ಬೆಳಕನ್ನು ತಡೆ ಹಿಡ್ತಿದೆ, ಅದು ಬೆಳಕನ್ನು ಹರಿಯಲು ಬಿಡ್ತಾ ಇಲ್ಲ. ಹಾಗಾಗಿ ಬೆಳಕಿನ ಆಕಾರದ ಮುಂದೆ ಒಂದು ಅಪಾರದರ್ಶಕ ವಸ್ತು ಬಿಟ್ಟು ಬಂದಾಗ ಅದರ ಹಿಂಭಾಗದಲ್ಲಿ ನೆರಳು ಉಂಟಾಗುತ್ತೆ. ಈಗ ನಾನು ಮರದ ಹಲಗೆಯೊಂದನ್ನು ಇಡ್ತಿದ್ದೀನಿ, ನೋಡೋಣ ಅದು ಬೆಳಕನ್ನು ಹರಿಯಲು ಬಿಡುತ್ತೋ ಇಲ್ಲವೋ ಅಂತ. ಮರದ ಹಲಗೆ ಕೂಡ ಬೆಳಕನ್ನು ಹರಿಯಲು ಬಿಡುತ್ತಿಲ್ಲ. ಈ ರೀತಿಯಾಗಿ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳನ್ನು ಅಪಾರದರ್ಶಕ ವಸ್ತುಗಳು ಎಂದು ಕರೆಯುತ್ತೇವೆ. ಈ ಅಪಾರದರ್ಶಕ ವಸ್ತುಗಳು ಆಕಾರದ ಮುಂದೆ ಬಂದಾಗ ಅದರ ಹಿಂಭಾಗದಲ್ಲಿ ನೆರಳು ಉಂಟಾಗುತ್ತದೆ. ಈಗ ನಾನು ಬೆಳಕಿನ ಆಕಾರದ ಮುಂದೆ ಒಂದು ಎಣ್ಣೆ ಹಚ್ಚಿದ ಕಾಗದವನ್ನು ಹಿಡಿತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನೀವು ಗಮನಿಸ್ತಿದ್ರಿ, ಬೆಳಕಿನ ಭಾಗಶಃ ಭಾಗ ಮಾತ್ರ ಆ ವಸ್ತುವಿನ ಮೂಲಕ ಹಾದು ಹೋಗ್ತಾ ಇದೆ. ಈಗ ಟ್ರೇಸಿಂಗ್ ಕಾಗದವನ್ನು ಅದರ ಮುಂದೆ ಬಳಸ್ತಾ ಇದ್ದೀನಿ. ಟ್ರೇಸಿಂಗ್ ಕಾಗದವು ಕೂಡ ತನ್ನ ಮೂಲಕ ಭಾಗಶಃ ಬೆಳಕನ್ನು ಮಾತ್ರ ಹರಿಯಲು ಬಿಡ್ತಾ ಇದೆ. ಈ ರೀತಿ ಯಾವ ವಸ್ತುಗಳು ತಮ್ಮ ಮೂಲಕ ಭಾಗಶಃ ಬೆಳಕನ್ನು ಹರಿಯಲು ಬಿಡುತ್ತವೋ ಅಂಥ ವಸ್ತುಗಳನ್ನು ಅರೆ ಪಾರದರ್ಶಕ ಅಥವಾ ಮಿತ ಪಾರದರ್ಶಕ ಎಂದು ಕರೆಯುತ್ತೇವೆ.